ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ, ಮೇಯು ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಏನಪ್ಪ ನಾಗಮಣಿ ಅವ್ರು ಇವತ್ತು ಹಾಡು ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಹೂರಿ ಸ್ವಲ್ಪ ಹಾಡು ಹೇಳೋ ಥರನೇ ಆಗಿದೆ, ಅದು ಕೋಳಿ ಮೇಲೆ. ಇಷ್ಟು ದಿನ ಶ್ರಾವಣ ಮಾಸ ಇತ್ತು, ಗಣೇಶ ಹಬ್ಬ ಮುಗೀತು, ಇನ್ಮೇಲೆ ನಾನ್ ವೆಜ್ ಬ್ಯಾಟಿಂಗ್ ಶುರುನೇ. ಸೊ ನಮ್ಮನೇಲಿ ಇವತ್ತು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ, ಅದರಲ್ಲೂ ನಾಟಿ ಕೋಳಿ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಬಸ್ಸಾರು, ಹಾಗೆಯೇ ನಾಟಿ ಕೋಳಿ ಖುಷ್ಕ ರೈಸ್. ಫ್ರೆಂಡ್ಸ್, ನನ್ನ ಲೈಫ್ ಸ್ಟೈಲನ್ನು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಹೇಗೆ ಅಂದರೆ, ಹೆಲ್ತಿ ಫುಡ್ ತಿಂತ ಹೆಲ್ತಿಯಾಗಿ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು. ಈ ನಾಟಿ ಕೋಳಿ ವಿಶೇಷತೆ ಏನು ಅಂತ ನೀವು ಕೇಳ್ಬೋದು. ನೋಡಿ, ನಾವು ರೆಗ್ಯುಲರ್ ಆಗಿ ಬ್ರಾಯ್ಲರ್ ಚಿಕನ್ ತಿಂತೀವಿ, ಆಮೇಲೆ ಫಾರಂ ಕೋಳಿ ಅಂತ ಹೇಳ್ತೀವಿ. ಇವೆರಡು ಕೋಳಿಯಲ್ಲಿ ಸ್ವಲ್ಪ ಫ್ಯಾಟ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಕಂಪೇರ್ ಟು ನಾಟಿ ಕೋಳಿ ನೋಡಿದ್ರೆ, ನಾಟಿ ಕೋಳಿಯಲ್ಲಿ ಲೆಸ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ, ಆಮೇಲೆ ಕೊಬ್ಬಿನಾಂಶ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಇರುತ್ತೆ, ಎರಡು ಪಟ್ಟಷ್ಟು ಒಮೇಗಾ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ. ಸೊ ಹೀಗೆ ಹೆಚ್ಚು ಹೆಲ್ತಿ ಗುಣಗಳು ಈ ನಾಟಿ ಕೋಳಿಯಲ್ಲಿ ನಮಗೆ ಸಿಗುತ್ತೆ. ನಾನಿವತ್ತು ನಾಟಿ ಕೋಳಿಯನ್ನು ನಮ್ಮ ಫ್ರೆಂಡ್ ಅವರ ಫಾರ್ಮಿಂದ ತರಿಸಿದ್ದೀನಿ. ಸೊ ಅವರ ಫಾರ್ಮಲ್ಲಿ ನಾಟಿ ಕೋಳಿಯನ್ನು ಬೆಳೆಸ್ತಾ ಇದ್ದಾರೆ, ತುಂಬ ಕ್ಲೀನಾಗಿ ಹೈಜೀನಿಕ್ ಆಗಿ ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಆಹಾರ ಅಂತ ಹೇಳಿದ್ರೆ, ಇವಾಗ ಬೇರೆ ಕಡೆ ಫಾರ್ಮ್ಗಳಲ್ಲಿ ನಾವು ನೋಡಿದ್ದೀವಿ, ಬೇರೆ ಕಡೆ ನಾಟಿ ಕೋಳಿ ಯಾವುದೇ ಕೋಳಿಗಳಿಗಾಗಲಿ ಅವರು ಫೀಡ್ ಅಂತ ಸಿಗುತ್ತೆ, ರೆಡಿಮೇಡ್ ಫೀಡ್ ಸಿಗುತ್ತೆ, ಅದನ್ನು ಹಾಕಿ ಅವರು ಕೋಳಿಗಳನ್ನು ಬೆಳೆಸ್ತಾರೆ. ಸೊ ನಾನು ನಮ್ಮ ಫ್ರೆಂಡ್ ಹತ್ರ ತರಿಸಿರುವಂಥ ನಾಟಿ ಕೋಳಿ ಹೇಗೆ ಅಂತ ಹೇಳಿದ್ರೆ, ಅವರು ಯಾವುದೇ ಥರದ ಫೀಡನ್ನು ಉಪಯೋಗಿಸ್ತಾ ಇಲ್ಲ. ಅವ್ರು ಏನಿದ್ರೂ ಪ್ಯೂರ್ ಆರ್ಗ್ಯಾನಿಕ್ ಕೋಳಿ ಅಂತ ಹೇಳ್ಬೋದು. ಹೇಗೆ ಅಂದರೆ, ಅವರು ಅಕ್ಕಿ, ರಾಗಿ, ಗೋಧಿ, ಜೋಳ ಈ ಥರದ ಧಾನ್ಯಗಳನ್ನು ಹಾಕ್ತಾ ಕೋಳಿಗಳನ್ನು ಬೆಳೆಸ್ತಾ ಇದ್ದಾರೆ. ಸೊ ಆದ್ದರಿಂದ ನಾನು ಕಣ್ಣಾರೆ ನೋಡಿರೋದ್ರಿಂದ ನನಗೆ ಸ್ವಲ್ಪ ಕ್ಲೀನ್ ಅನ್ನಿಸ್ತು, ಹೆಲ್ತಿ ಅನ್ನಿಸ್ತು. ಆದ್ದರಿಂದ ನಾನು ಈ ಕೋಳಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು ಎರಡು ಸಾರಿ ತರಿಸಿದ್ದೀನಿ, ತುಂಬಾ ಚೆನ್ನಾಗಾಗಿದೆ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ, ಅವರ ವಾಟ್ಸಪ್ ನಂಬರನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ನೀವು ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು, ನಿಮ್ಮ ಮನೆಯವರು ಫ್ರೀ ಡೆಲಿವರಿಯನ್ನು ಕೊಡ್ತಾರೆ. ಸೊ ನಾಟಿ ಕೋಳಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ, ಬನ್ನಿ. ನೋಡಿ, ಸ್ವಲ್ಪ ಉರ್ಗಡ್ಲೆನ ತೊಗೊಂಡಿದ್ದೀನಿ, ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಸ್ವಲ್ಪ, ಒಂದು 10 ಇಲ್ಕಷ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಒಂದು 1/2 ಟೀಸ್ಪೂನಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್ 1/2 ಟೀಸ್ಪೂನಷ್ಟು. ಸೊ ಇದಿಷ್ಟನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ರಫ್ಫಾಗಿ ಪುಡಿ ಮಾಡಿದ್ರೆ ಸಾಕು. ನೋಡಿ, ಈ ಥರ ಕೋರ್ಸ್ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನಲ್ಲಿ 2 ಈರುಳ್ಳಿ ಹಾಕ್ತೀನಿ. ಸೊ ಇದು ಈರುಳ್ಳಿ 2 ಹಾಕ್ತಾ ಇರೋದು, ಜಾಸ್ತಿ ಬೇಡ. ಇದು ಬಸ್ಸಾರ ಆದ್ದರಿಂದ ಇದೊಂದು ಸ್ವಲ್ಪ ಸಾಂಬಾರ್ ತೆಳುವಾಗಿ ಬರುತ್ತೆ ನಮಗೆ. ಆಯಲ್ ಹಾಕ್ತೀನಿ 1 ಸ್ಪೂನಷ್ಟು. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ಈರುಳ್ಳಿ ಸಿದೋಗುತ್ತೆ ಗೊತ್ತಲ್ವಾ. ಸೊ ಯಾವುದೇ ಕೆಲಸ ಆದ್ರೂ ನಿಧಾನಕ್ಕೆ, ತಾಳ್ಮೆ ಅಂತ ಹೇಳ್ತೀವಲ್ಲ ಅದು ಮುಖ್ಯ. ಅಡುಗೆ ಮಾಡಬೇಕಾದ್ರೆ ತಾಳ್ಮೆ ತುಂಬಾ ಮುಖ್ಯ. ತೆಲುಗುಲಿ ಒಂದು ಮಾತು ಹೇಳ್ತಾರೆ, ನಿಧಾನಮೇ ಪ್ರಧಾನಮು ಅಂತ, ಆ ಥರ. ಸೊ ಹೈ ಫ್ಲೇಮ್ ಇಡೋದು ಬೇಡ, ಸಿಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ತರ್ತೀನಿ, ಕರಿಬೇವು ತಂದೆ. ಸೊ 2 ಎಸಳಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಕರಿಬೇವು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಗೌರಿ ಹಬ್ಬಕ್ಕೆ ತಂದಿದ್ದೆ ಕರಿಬೇವು, ಸ್ವಲ್ಪ ಒಣಗ್ದಂಗೆ ಆಗಿದೆ, ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸುಮಾರು ಇದು 2 ಇದೆ, ಇದನ್ನು ಹೆಚ್ಚೊತ್ತಿಗೆ ಹಾಕೋಣ.
ಹಾಗೇನೆ ಒಣಮೆಣಸಿನಕಾಯಿ ಐದು ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ ಕಾಯಿಯಾಗಿದೆ. ಸೊ ನಾನು ಗರಂ ಮಸಾಲೆ ಇಲ್ಲದೆ ಅದೆಲ್ಲ ಈ ಬಾಕ್ಸ್ನಲ್ಲಿ ಇಟ್ಕೋತೀನಿ. ಸೊ ಇದೆಲ್ಲ ನಮ್ಮ ಚಿಕ್ಕಮಗಳೂರಿಗೆ ಹೋದಾಗ ತಂದಿದ್ದೆ. ಸ್ಪೈಸಸ್ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನೋಡಿ ಚಕ್ಕೆ ಇಷ್ಟಿದೆ. ಸೊ ಎಲ್ಲ ಗಾಗ್ ಬಾಟ್ಲಿಗೆ ಇವಾಗ ರೀಫಿಲ್ ಮಾಡಬೇಕು. ಸೊ ಒಟ್ಟಿಗೆ ಜಾಸ್ತಿ ತಂದ್ಬಿಡ್ತೀನಿ ಗರಂ ಮಸಾಲ. ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕ ಬಾಕ್ಸ್ಗೆ ರೀಫಿಲ್ ಮಾಡ್ಕೋತೀನಿ. ಸ್ವಲ್ಪ ಚಕ್ಕೆ ಹಾಕೋಣ. ನೋಡಿ ಈ ನಾಟಿ ಕೋಳಿಗೆ ಮಸಾಲೆ ಐಟಮ್ಸು ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಮ್ಮಿನೂ ಆಗಬಾರ್ದು. ಸೊ ಮೀಡಿಯಮ್ ಆಗಿ ಹಾಕ್ಕೊಳ್ಳೋಣ. ನೋಡಿ ಒಂದು ಪೀಸ್ ಅಷ್ಟು ಚಕ್ಕೆ ಹಾಕ್ತೀನಿ, ಸಾಕು. ನೋಡಿ ಒಂದು ಚಿಕ್ಕ ಪೀಸ್ ಅಷ್ಟು ಶುಂಠಿ ಹಾಕ್ತೀನಿ, ಜಾಸ್ತಿ ಬೇಡ. ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರಲ್ಲಿ ನೋಡಿ ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇದು ಸುಮಾರು ಒಂದು ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಫ್ಲೇಮನ್ನು ಕಮ್ಮಿ ಮಾಡ್ಕೋತೀನಿ. ನೋಡಿ ನಾಲ್ಕು ಲವಂಗ, ಒಂದೇ ಒಂದು ಏಲಕ್ಕಿ, ಟೊಮೆಟೊ ಒಂದು. ಸೊ ಎಲ್ಲ ಮಸಾಲೆ ಕಮ್ಮಿ ಹಾಕ್ತಾ ಇದ್ದೀನಿ. ಸಾಂಬಾರ್ ಸ್ವಲ್ಪ ಇದು ತೆಳುವಾಗಿರಬೇಕು ಸೂಪ್ ಥರ, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಒಂದೇ ಒಂದು ಸ್ಪೂನಷ್ಟು ಉರಿಗಡಲೆ. ಇವಾಗ ಸ್ಟೌವನ್ನು ಆಫ್ ಮಾಡ್ಕೋತೀನಿ. ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ. ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಹಾಕಿದ್ದೀನಿ. ಧನಿಯಾ ಪೌಡರ್ ಹಾಕ್ತೀನಿ ಎರಡು ಸ್ಪೂನಷ್ಟು. ನೋಡಿ ಪೆಪ್ಪರ್ ಹಾಕ್ತೀನಿ ಒಂದು ಸ್ಪೂನಷ್ಟು. ಗಸಗಸೆ ಒನ್ ಟೀಸ್ಪೂನ್. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಮಸಾಲೆ ಫ್ರೈ ಮಾಡಿದ್ವಲ್ಲ, ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇವಾಗ ಇದನ್ನು ನುಣ್ಣಕ್ಕೆ ರುಬ್ಕೊಂಬರೋಣ. ನೋಡಿ ನಾಟಿ ಕೋಳಿಯನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಪ್ರೆಷರ್ ಕುಕ್ಕರ್ ತೊಳೆದಿದ್ದೀನಿ, ಸ್ಟೌ ಮೇಲೆ ಇಟ್ಟಿದ್ದೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಬಿ ಪಿ, ಶುಗರ್, ಥೈರಾಯ್ಡ್ ಪ್ರಾಬ್ಲಮ್ ಇರೋರು, ಓವರ್ ವೇಟ್ ಇರೋರು, ಇಂಥವರೆಲ್ಲ ತಮ್ಮ ವೇಟನ್ನು ಕಮ್ಮಿ ಮಾಡ್ಕೋಬೇಕು ಅನಿಸಿದ್ರೆ, ಇಲ್ಲ ಕೊಲೆಸ್ಟ್ರಾಲ್ ಲೆವೆಲನ್ನು ಕಮ್ಮಿ ಮಾಡ್ಕೋಬೇಕು ಅನಿಸಿದ್ರೆ ನಾವು ತಿನ್ನುವಂಥ ಆಹಾರನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನಾನ್ ವೆಜಿಟೇರಿಯನ್ಸ್ ಆದರೆ ನಾಟಿ ಕೋಳಿಗೆ ಶಿಫ್ಟ್ ಆಗೋದು ತುಂಬಾ ಒಳ್ಳೆಯದು. ಏಕೆಂದರೆ ನಾಟಿ ಕೋಳಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟ್ ಅಂತಿರುತ್ತಲ್ಲ ಅದನ್ನು ಕಮ್ಮಿ ಇರುತ್ತೆ. ಹಾಗೆಯೇ ಇದರಲ್ಲಿ ಹೆಚ್ಚು ವಿಟಮಿನ್ ಎ ಅಂಶ ಇರುತ್ತೆ, ಎರಡು ಪಟ್ಟು ಹೆಚ್ಚು ಒಮೇಗಾ ತ್ರೀ ಅಂತ ಇರುತ್ತೆ, ಹಾಗೆ ಮೂರು ಪಟ್ಟು ಜಾಸ್ತಿ ವಿಟಮಿನ್ ಇಗಳಿರುತ್ತೆ, ಹಾಗೆಯೇ ಏಳು ಪಟ್ಟು ಜಾಸ್ತಿ ಬೀಟಾ ಕ್ಯಾರೋಟಿನ್ ಇರುತ್ತೆ. ಹಾಗೆಯೇ ನಾಟಿ ಕೋಳಿ ಅನ್ನೋದು ಹೈಲಿ ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ನಾಟಿ ಕೋಳಿ ಬೇಕು ಅನಿಸಿದ್ರೆ ನಿಮಗೆ ಅವರ ವಾಟ್ಸಪ್ ನಂಬರನ್ನು ಕೊಡ್ತೀನಿ. ನೀವು ಅವರ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಡೀಟೇಲ್ಸ್ ಇನ್ನೂ ಹೆಚ್ಚಾಗಿ ತೊಗೋಬೋದು. ಹಾಗೆ ಬೆಂಗಳೂರು ಒಳಗಡೆ ಇರುವಂಥವ್ರಿಗೆ ಅವರು ಫ್ರೀ ಡೆಲಿವರಿ ಸರ್ವಿಸ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಬೇಕು ಅಂದರೆ ನೀವು ತರಿಸ್ಕೋಬೋದು. ತುಂಬ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ, ಬೆಲೆ ಏನು ಜಾಸ್ತಿ ಅಂತ ಅನಿಸ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ತೋಟದಲ್ಲಿ ಮೇಯಿಸಿ ಸಾಕ್ತಿರುವಂಥ ಆರ್ಗ್ಯಾನಿಕ್ ಕೋಳಿಗಳು ಇಲ್ಲಿ ಸಿಗುತ್ತೆ. ಯಾವುದೇ ಥರದ ಫೀಡ್ ಇಲ್ಲದೆ ಆರ್ಗ್ಯಾನಿಕ್ ರೀತಿಯಲ್ಲಿ ಬೆಳೀತಾ ಇರುವಂಥ ಇದು ನಾಟಿ ಕೋಳಿ. ಅಕ್ಕಿ, ರಾಗಿ, ಗೋಧಿ, ಜೋಳ ಇವು ಈ ನಾಟಿ ಕೋಳಿಗಳ ಆಹಾರ. ಸೊ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಫ್ರೆಂಡ್ಸ್ ನೋಡಿ ಇದರಲ್ಲಿ ಬೆಳಗ್ಗೆ ಪೂರಿ ಮಾಡಿದ್ದೆ. ಸೊ ಆಯಿಲ್ ವೇಸ್ಟ್ ಮಾಡೋದು ಬೇಡಲ್ವಾ, ಈ ಥರ ಒಗ್ಗರಣೆಗಳಿಗೆ ಹಾಕೋಬಿಡ್ತೀನಿ. ನೋಡಿ ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸಾಸಿವೆ ಹಾಕೋಣ. ನೋಡಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಸ್ವಲ್ಪ ಕರಿಬೇವು. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ಇವಾಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ನಾಟಿ ಕೋಳಿನಿದೆ, ಇದನ್ನು ಸೇರಿಸ್ಕೋತೀನಿ.
ನಿಮಗೆ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ನಾನಿವಾಗ ಪೂರ್ತಿ ಕೋಳಿ ಏನಿದೆ ಪೀಸ್ಗಳದೆಲ್ಲ ಪೂರ್ತಿ ಸಾಂಬಾರ್ಗೆ ಹಾಕ್ಬಿಡ್ತೀನಿ. ಆಮೇಲೆ ಸಾಂಬಾರಿಂದ ಸ್ವಲ್ಪ ಪೀಸ್ಗಳನ್ನು ತಕ್ಕೊಂಡು ಆಮೇಲೆ ಅದರಲ್ಲಿ ಪಲಾವ್ ಮಾಡೋಣ. ಯಾಕಂದರೆ ಆ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ ನಾಟಿ ಕೋಳಿಗೆ. ಅದಕ್ಕೆ ನಾನು ಸಾಂಬಾರಿಗೆಲ್ಲ ಹಾಕ್ಬಿಡ್ತೀನಿ, ಆಮೇಲೆ ಸಾಂಬಾರಿಂದ ಸ್ವಲ್ಪ ಪೀಸ್ಗಳನ್ನು ತಕ್ಕೊಂಡು ಪಲಾವ್ಗೆ ಹಾಕ್ಕೊಳ್ಳೋದು. ಚೆನ್ನಾಗಿ ಬೆಂದು ಇರುತ್ತೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಎರಡು ನಿಮಿಷ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡಿದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೋತೀನಿ. ನೀರನ್ನು ಸೇರಿಸ್ಕೋತೀನಿ. ನೋಡಿ ನಾನು ಹೇಳಿದ್ನಲ್ವ ನಿಮಗೆ ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ಸೂಪ್ ಥರ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿಕೊಂಡು ನೀರನ್ನು ಹಾಕೋಣ. ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಬೇಕು ಅಂದರೆ ಆಮೇಲೆ ಆ್ಯಡ್ ಮಾಡ್ಕೋತೀನಿ. ಸೊ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಇವಾಗ ಪ್ರೆಷರ್ ಕುಕ್ಕರ್ ಲಿಡ್ ಕವರ್ ಮಾಡಿಕೊಂಡು ಸುಮಾರು ಇದು ಎರಡು ವಿಸಿಲ್ ಕುಗ್ಸ್ಬೇಕು. ಓಕೆನಾ ಫ್ರೆಂಡ್ಸ್, ಈಗ ಪಲಾವ್ ಮಾಡ್ಕೊಳ್ಳೋಕ್ಕೆ ತೆಂಗಿನಕಾಯಿ ಹಾಲು ಬೇಕು. ಸುಮಾರು ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ತೀನಿ ಮಿಕ್ಸಿ ಜಾರ್ಗೆ. ನೋಡಿ ಒಂದು ಕಪ್ಪಷ್ಟು ಹಾಕಿದ್ದೀನಿ, ಅಂದರೆ ಒಂದು ಅರ್ಧ ಚಿಪ್ಕಿಂತ ಸ್ವಲ್ಪ ಕಮ್ಮಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ತೀನಿ. ಸ್ಟ್ರೈನರ್ ತಗೋತೀನಿ, ಅದ್ರ ಮೇಲೆ ಕ್ಲಾತ್ ಹಾಕ್ತೀನಿ. ಸೊ ಈಸಿ ಆಗುತ್ತೆ. ಸ್ಕ್ವೀಸ್ ಮಾಡಿದ್ರೆ ಈಸಿಯಾಗಿ ತೆಂಗಿನಕಾಯಿ ಹಾಲು ಸಿಗುತ್ತೆ. ಸೊ ಇಷ್ಟೇ, ಕುಕ್ಕರ್ ಪ್ರೆಷರ್ ಬಿಟ್ಟಿದೆ. ನಾಟಿ ಕೋಳಿ ಸಾರು ಆಗಿದೆಯಾ ನೋಡೋಣ. ಆಗಿದೆ ನೋಡಿದ್ರ. ಸೊ ಬೆಂದಿದೆ ಚೆನ್ನಾಗಿ. ಈ ಥರ ಒಂದು ಜಾಲರನ್ನ ತಗೋಬೇಕು. ಇದರಲ್ಲಿ ಚಿಕನ್ ಪೀಸ್ ಏನಿದೆ ಅದೆಲ್ಲ ಕ್ಲೀನಾಗಿ ಸಾಂಬಾರೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳೋಣ. ಅಂದರೆ ಸಾಂಬಾರಲ್ಲಿ ಹೀಗೆ ಬಿಡ್ಬೋದು, ಪೂರ್ತಿಯಾಗಿ ತೆಗಿಬೇಕು ಅಂತೇನಿಲ್ಲ. ಸೊ ಇದರಲ್ಲಿ ಇವಾಗ ನಾನು ಪಲಾವ್ಗೆ ಸ್ವಲ್ಪ ತಗೊತೀನಿ, ಹಾಗೆ ಇದಕ್ಕೆ ಒಗ್ಗರಣೆಗೆ ಹಾಕ್ತೀನಿ. ನಾಟಿ ಕೋಳಿಯಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ. ನೋಡಿ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ನೋಡಿ ಒಂದು ಪೀಸ್ ಚಕ್ಕೆ, ಎರಡು ಲವಂಗ, ಸ್ವಲ್ಪ ಇದು ಕಲ್ಲು ಅಂತೀವಿ, ಹಾಗೆ ಐದರಿಂದ ಆರು ಲವಂಗ, ಇದಿಷ್ಟನ್ನು ಈಗ ಒಗ್ಗರಣೆಗೆ ಹಾಕ್ತೀನಿ. ಹಾಗೆ ಎರಡು ಪಲಾವ್ ಎಲೆ. ನೋಡಿ ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು ಮೂರು ಈರುಳ್ಳಿ ಇದೆ, ಇದನ್ನು ಸಹ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಐದು ಹಸಿಮೆಣಸಿನಕಾಯಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಟೊಮೆಟೊ, ಇದಿಷ್ಟನ್ನ ಇವಾಗ ಒಗ್ಗರಣೆಗೆ ಸೇರಿಸ್ಕೋತೀನಿ. ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ನೋಡಿ ಚಿಕನ್ ಬೇಯಿಸ್ಕೊಂಡಿದ್ನಲ್ಲ ಸಾಂಬಾರಲ್ಲಿ, ಇದನ್ನು ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು. ಇವಾಗ ಒಗ್ಗರಣೆಗೆ ಸೇರಿಸ್ಕೋತೀನಿ.
ಒಂದ್ಸತಿ ಚೆನ್ನಾಗಿ ಒಗ್ಗರಣೆಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ತೆಂಗಿನಕಾಯಿ ಹಾಲು ತೆಗೆದಿಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೋತೀವಿ. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ. ಮೊದಲಿಗೆ ಇದು ಎಷ್ಟು ಬರುತ್ತೆ ಮೆಜರ್ಮೆಂಟ್ ಮಾಡ್ಕೋತೀನಿ. ಎರಡು ಗ್ಲಾಸಷ್ಟು ತೆಗೆ ಹಾಲು ಹಾಕಿದ್ನಲ್ವಾ, ಸೊ 2 ಗ್ಲಾಸಷ್ಟು ನೀರು ಹಾಕ್ತೀನಿ. ಸೊ ಟೋಟಲ್ 4 ಗ್ಲಾಸಷ್ಟು ಆಗಿದೆ. ಸಾಲ್ಟ್ ಹಾಕ್ತೀನಿ. ಸೊ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ. ಈಗ ವಾಶ್ ಮಾಡಿರುವಂಥ ಸೋನಾ ಮಸೂರಿ ರೈಸ್ ಅಥವಾ ಜೀರಿಗೆ ಸಾಂಬಾರ್ ರೈಸ್ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಜೀರಿಗೆ ಸಾಂಬಾರ್ ರೈಸ್ ಹಾಕಬೇಕಾದ್ರೆ ನೀರು ಒಂದು ಸ್ವಲ್ಪ ನೋಡಿಕೊಂಡು ಕಮ್ಮಿ ಇಟ್ಕೊಳ್ಳಿ. ಸ್ವಲ್ಪ ಪುದೀನ ಹಾಕ್ತೀನಿ ಕೊನೆಯಲ್ಲಿ. ಸೊ ಪ್ರೆಷರ್ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡ್ಕೊಳ್ಳೋಣ. 1 ವಿಸಿಲ್ ಕೂಗಿಸಿದ್ರೆ ಸಾಕು. ನಾಟಿ ಕೋಳಿ ಬಸ್ಸಾರಂತೂ ರೆಡಿ ಆಯ್ತಲ್ವಾ. ಇವಾಗ ನಾಟಿ ಕೋಳಿ ಪಲ್ಯ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಆಯಲ್ ಬಿಸಿ ಮಾಡ್ಕೊಂಡಿದ್ದೀನಿ. 2 ಒಣಮೆಣಸಿನಕಾಯಿ, 1 ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1/2 ಟೀಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಸೇರಿಸಿ ಹದವಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಬಸ್ದು ಇಟ್ಕೊಂಡಿರುವಂಥ ನಾಟಿ ಕೋಳಿ ತುಂಡುಗಳನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ, ಚೆನ್ನಾಗಿ ಕೂಡ ಬೆಂದಿದೆ. ತುಂಬ ಜ್ಯೂಸಿಯಾಗಿತ್ತು ಕೋಳಿ, ಅಂತೂ ಸಖತ್ ಟೇಸ್ಟಿಯಾಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸುಮಾರು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕಿವಾಗ ಉರುಗಡಲೆ, ಬೆಳ್ಳುಳ್ಳಿ, ಉಪ್ಪು, ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 4-5 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಮತ್ತೆ 1-2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1/2 ಹೋಳಷ್ಟು ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ನಾಟಿ ಕೋಳಿ ಪಲ್ಯ ರೆಡಿಯಾಗುತ್ತೆ. ಸೂಪರ್ ಸಖತ್ ಟೇಸ್ಟಿಯಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ನೋಡಿ, ನಮ್ಮ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಇದೇ ಥರ ತೆಳುವಾಗಿರಬೇಕು, ಸೂಪ್ ಥರ ಇರಬೇಕು ಕುಡಿಯೋದಕ್ಕೆ. ಇದನ್ನು ಒಂದೊಂದು ಗ್ಲಾಸು ವೀಕ್ ಆಗಿರುವಂಥ ಮಕ್ಕಳಿಗೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ಕೊಡ್ತಾರೆ ಕುಡಿಯೋದಕ್ಕೆ ಹಳ್ಳಿ ಕಡೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಮ್ಮ ನಾಟಿ ಕೋಳಿ ಪಲಾವ್ ರೆಡಿಯಾಗಿದೆ. ತುಂಬ ಉದುರುದ್ರಾಗಿ ತುಂಬಾ ಸಖತ್ತಾಗಿ ಬಂದಿದೆ. ಇದನ್ನು ಪಲಾವ್ ಅಂತ ಹೇಳೋದಕ್ಕಿಂತ ನಾಟಿ ಕೋಳಿ ಕುಷ್ಕ ಅಂತ ಹೇಳಿದ್ರೆ ಹೆಸರು ಚೆನ್ನಾಗಿ ಹೋಲಿಕೆ ಆಗುತ್ತೆ. ನೋಡಿ, ಜಾಸ್ತಿ ಹೆಚ್ಚಿಗೆ ಏನೂ ಮಸಾಲೆ ಹಾಕಿಲ್ಲ, ನಾಟಿ ಕೋಳಿ ಕುಷ್ಕ ರೆಡಿ. ಫ್ರೆಂಡ್ಸ್, ನಾಟಿ ಕೋಳಿಯಿಂದ ರೆಸಿಪೀಸ್ ಎಲ್ಲ ಮುಗ್ದಿದೆ ಮಾಡಿದ್ದು. ಸೊ ಯಾವ್ಯಾವ ರೆಸಿಪೀಸ್ ಅಂತ ಒಮ್ಮೆ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ನಾಟಿ ಕೋಳಿಯಲ್ಲಿ ಪಲಾವ್ ಮಾಡಿದ್ದೀನಿ ಕೊಕೊನೆಟ್ ಮಿಲ್ಕ್ ಹಾಕಿ, ಹಾಗೆಯೇ ನಾಟಿ ಕೋಳಿಯಲ್ಲಿ ಬಸ್ಸಾರು, ನಾಟಿ ಕೋಳಿ ಫ್ರೈ ಬಸ್ಸಾರಿಂದು ಅದಕ್ಕೆ ಫ್ರೈ ಮಾಡಿದ್ದೀನಿ. ಇದು ಸಾಂಬಾರಲ್ಲಿ ಇರುವಂಥದ್ದು. ಹಾಗೆ ಅದ್ರ ಜೊತೆಗೆ ರಸಂ. ಹಳ್ಳಿಗಳಲ್ಲಿ ವಾಸ ಮಾಡೋರಿಗೆ ನಾಟಿ ಕೋಳಿ ಸುಲಭವಾಗಿ ಸಿಕ್ಬಿಡುತ್ತೆ, ಆದರೆ ಸಿಟಿಗಳಲ್ಲಿ ವಾಸ ಮಾಡೋರಿಗೆ ನಾಟಿ ಕೋಳಿ ಸಿಗೋದು ಸ್ವಲ್ಪ ಕಷ್ಟ. ಅದರಲ್ಲೂ ಪ್ಯೂರ್ ನಾಟಿ ಕೋಳಿ, ಆರ್ಗ್ಯಾನಿಕ್ ನಾಟಿ ಕೋಳಿ ಸಿಗೋದು ಇನ್ನೂ ಕಷ್ಟ. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ತೊಗೋಬೇಕು ಅನಿಸಿದ್ರೆ ವಾಟ್ಸಪ್ ನಂಬರನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಖಂಡಿತವಾಗಿಯೂ ಒಮ್ಮೆ ನೀವು ಭೇಟಿಯಾಗಿ ಒಮ್ಮೆ ನೀವು ಇದರ ಟೇಸ್ಟನ್ನು ನೋಡ್ಬೋದು, ಸಖತ್ತಾಗಿರುತ್ತೆ. ನಮ್ಮ ಮಕ್ಕಳಂತೂ ಶ್ರಾವಣ ಮಾಸ ಯಾವಾಗ ಮುಗಿಯತ್ತೆ ಅಂತ ಕಾಯ್ತಾಯಿದ್ರು. ಶ್ರಾವಣ ಮಾಸ ಮುಗಿಯಿತು, ಗಣೇಶ ಹಬ್ಬನೂ ಮುಗೀತು. ಸೊ ಇವತ್ತೇ ಫಸ್ಟ್ ನಮ್ಮನೇಲಿ ಶ್ರಾವಣ ಮುಗಿದ್ಮೇಲೆ ನಾನ್ ವೆಜ್ ರೆಸಿಪಿ ಮಾಡ್ತಾ ಇರೋದು. ಸೊ ಯಾಕೆ ನಾಟಿ ಕೋಳಿಯಲ್ಲೇ ಒಂದು ರಾಯಲ್ ಟ್ರೀಟನ್ನು ಕೊಡಬಾರ್ದು ನಮ್ಮ ಹುಡುಗರಿಗೆ ಅಂತ ಅನ್ನಿಸ್ತು. ಆದ್ದರಿಂದ ನಾಟಿ ಕೋಳಿ ಸ್ಪೆಷಲ್ ಮಾಡಿದ್ದೀವಿ. ನೋಡಿ, ಸಖತ್ ಟೇಸ್ಟಿಯಾಗಿತ್ತು ನಾಟಿ ಕೋಳಿ ಸಾರು. ಅದು ಈ ಕುಷ್ಕ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗಿಯೂ ರೆಸಿಪೀಸ್ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.